गजवदना बेडुवे गौरी तनया त्रिजग वंदितने सुजनर पोरे वने गजवदना बेडुवे शरणर काये चामुंडेश्वरी शंकरी शार्वरी श्री भुवनेश्वरी शरणर काये चामुंडेश्वरी शंकरी शार्वरी एल्लरिगू नमस्कार ನನ್ನ ಲೋಕ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಹಾಗೂ ವ್ಯೂವರ್ಸ್ಗಳಿಗೆ ಸಪೋರ್ಟರ್ಸ್ಗಳಿಗೆ ಸಮಸ್ತರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಲೋಕ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ಇಂದು ನಾನು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನಿಗೆ ಬಲು ಪ್ರಿಯವಾದಂತಹ ಹಾಗೂ ನೈವೇದ್ಯಕ್ಕೆ ತುಂಬ ಸೂಕ್ತವಾದಂತಹ ಸಿಹಿ ಕಾಯಿ ಕಡುಬು ಮತ್ತು ಖಾರ ಕಾಯಿ ಕಡುಬು ಮಾಡುವ ವಿಧಾನವನ್ನು ತಿಳಿಸ್ತೇನೆ. ಇದಕ್ಕೆ ನಾನು ಒಂದು ಕಪ್ನಷ್ಟು ಉದ್ದಿನ ಬೇಳೆ ಹಾಗೂ ಒಂದೆರಡು ಕಪ್ನಷ್ಟು ಬಿಳಿ ಅಕ್ಕಿನ ತಗೊಂಡಿದ್ದೇನೆ. ಈ ಬಿಳಿ ಅಕ್ಕಿನ ಸ್ವಲ್ಪ ಕೆಂಪಗೆ ಫ್ರೈ ಮಾಡಿಕೊಂಡು ನಂತರ ಇದನ್ನು ನೆನೆಸಿಡಬೇಕು. ಉದ್ದಿನ ಬೇಳೆನೂ ಸಹ ನೆನೆಸಿಡಬೇಕು. ಇದನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಮೊದಲು ನಾನು ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಸಂಪಿಗೆ ಬಣ್ಣ ಬರುವ ತನಕ ನಾನೊಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದೀಗ ಫ್ರೈ ಆಯಿತು. ಇದನ್ನು ನಾನೊಂದು ಬೌಲಿಗೆ ಹಾಕಿಬಿಟ್ಟು ನೆನೆಸಿಡ್ತಾ ಇದ್ದೇನೆ. ನೆನೆಸಿಟ್ಬಿಟ್ಟು ಚೆನ್ನಾಗಿ 2 ಸಲ ತೊಳೆದ್ಬಿಟ್ಟು ನಂತರ ನಾನು ನೆನೆಸಿಡ್ತೇನೆ. ಹಿಂದಿನವರೆಲ್ಲ ಪರಿಶುದ್ಧತೆನ ಎಷ್ಟರ ಮಟ್ಟಿಗೆ ಮೇಂಟೈನ್ ಮಾಡ್ತಿದ್ರು ಅಂದರೆ ಒಗ್ಗರಣೆಗೆ ಹಾಕುವ ಸಾಮಗ್ರಿಗಳನ್ನು ಸಹ 1 ಸಲ ತೊಳೆದ್ಬಿಟ್ಟು ಬಿಸಿಲಿನಲ್ಲಿ ಹರಿವಿಬಿಟ್ಟು ನಂತರ ಯೂಸ್ ಮಾಡ್ತಿದ್ರು. ಹಾಗೆ ನಾವು ಸಹ ಈ ದಿನನಿತ್ಯದ ಜೀವನದಲ್ಲಿ ಗಡಿಬಿಡಿ ಮಾಡದೆ ಈ ರೀತಿ ಶುದ್ಧವಾಗಿ ಬೇಳೆಕಾಳುಗಳನ್ನು ಯೂಸ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು 1 ಕಪ್ನಷ್ಟು ಚಿರೋಟಿ ರವೆ ಅಥವಾ ಪೇಣಿ ರವೆನ ಸ್ವಲ್ಪ ಕೆಂಪಾಗುವಂತೆ ಹುರ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಕಡುಬಿಗೆ ಹಾಕೋದ್ರಿಂದ ಕಡುಬು ತರಿತರಿಯಾಗಿ ಪ್ಲಫ್ಫಿಯಾಗಿ ಬರುತ್ತೆ. ಈ ಕಡುಬಿಗೆ ಬೇಕಾದಂತಹ ಪದಾರ್ಥಗಳನ್ನು ನೋಡೋಣ. ಸಣ್ಣಗೆ ಹೆಚ್ಚಿದ್ದಂತಹ 1 ಸ್ಪೂನ್ ಶುಂಠಿ, ಸಣ್ಣಗೆ ಹೆಚ್ಚಿದ 1 ಸ್ಪೂನ್ ಹಸಿಮೆಣಸಿನಕಾಯಿ, ಚಿರೋಟಿ ರವೆ 1 ಸ್ಪೂನ್, ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/2 ಸ್ಪೂನ್ ಲಿಂಬೆ ರಸ. ಇಲ್ಲಿ ನಾನು ರುಬ್ಕೊಂಡಂತಹ ಉದ್ದಿನ ಹಿಟ್ಟಿಗೆ ಚಿರೋಟಿ ರವೆನ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ಹಸಿಮೆಣಸಿನಕಾಯಿ, ಶುಂಠಿ ಚೂರುಗಳು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಲಿಂಬೆ ರಸ 1/2 ಸ್ಪೂನ್ನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಕೆಲವರು ಕಾಯಿ ಕಡುಬಿನ ಹೂರ್ಣವನ್ನು ಕಡಲೆಬೇಳೆ ಹೆಸರು ಬೇಳೆಯಲ್ಲಿ ಮಾಡ್ಕೊಳ್ತಾರೆ. ಬಟ್ ಇವತ್ತು ನಾನು ನಮ್ಮನೇಲಿ ಯಾವ ರೀತಿ ಮಾಡ್ತೀವೋ ಆ ವಿಧಾನದಲ್ಲಿ ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನು 2 ಗಂಟೆ ನೆನೆಸಿಟ್ಟಿರ್ತೀನಲ್ಲ ಆ ಅಕ್ಕಿಯನ್ನು ನೀರು ದೋಸೆ ಹದಕ್ಕೆ ರುಬ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು 10-15 ನಿಮಿಷಗಳ ಕಾಲ ನಾನು ಇದನ್ನು ಕಲಿಸ್ತಾ ಇರ್ತೇನೆ. ಈ ಥರ ಕಲಸಿ ಮಗಚಿ ಮಾಡ್ತಾ ಇದ್ರೆ ಹಿಟ್ಟು ಗಂಟಾಗೋದಿಲ್ಲ. ಮುದ್ದೆ ಹಿಟ್ಟಿನ ಹದ ಅಥವಾ ಶಾವಿಗೆ ಹಿಟ್ಟಿನ ಹದ ಬರೋ ತನಕ ನಾವು ಮಗಚ್ಕೊಂಡ್ರೆ ಸಾಕು. ನಂತರ ನಾವಿಲ್ಲಿ ಬಾಳೆ ಎಲೆಯನ್ನು ಕಾಯಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸವರ್ಕೊಳ್ಬೇಕು. ಇದಕ್ಕೆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತಿರೋ, ಗಂಟಿಲ್ಲದಂತೆ ನಾದ್ತಿರೋ ಅಷ್ಟು ಚೆನ್ನಾಗಿ ಬಟ್ಲಾಗುತ್ತೆ. ಹಾಗೂ ಹೂರಣದ ಮಿಶ್ರಣವನ್ನು ಆ ಬಟ್ಲಲ್ಲಿ ತುಂಬಿದಾಗ ಅದು ಒಡೆಯೋದಿಲ್ಲ, ಹೂರಣದ ಮಿಶ್ರಣ ಹೊರಗೆ ಬರೋದಿಲ್ಲ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸ್ಕೊಳ್ಬೇಕು. ನಿಮಗೆ ಒಂದು ವೇಳೆ ಏನಾದರೂ ಬಟ್ಲು ರೀತಿ ಮಾಡಲಿಕ್ಕೆ ಕಷ್ಟ ಆದರೆ ಈ ಕರಿಗಡುಬಿನ ಮಿಷನ್ ಇರುತ್ತಲ್ಲ ಆ ಮಿಷನ್ನನ್ನು ಬಳಸ್ಕೊಂಡು ನೀವು ಮಾಡ್ಬೋದು. ಇಲ್ಲಾಂದರೆ ಚಪಾತಿ ಥರ ಲಟ್ಟಿಸ್ಬಿಟ್ಟು ಮಾಡ್ಬೋದು, ಇಲ್ಲಾಂದರೆ ಹಪ್ಪಳದ ಮಿಷನ್ನಲ್ಲಿ ಒತ್ಕೊಂಡು ಸಹ ಮಾಡ್ಬೋದು. ಇದನ್ನು ಆದಷ್ಟು ಬಿಸಿ ಇರ್ತಾನೆ ಚಪ್ಪಟೆ ಆಕಾರ ಮಾಡಿಕೊಂಡು ಅದನ್ನು ಬಟ್ಲು ರೂಪದಲ್ಲಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಆದಷ್ಟು ತಣ್ಣಗಾಗೋದ್ರೊಳಗೆ ಹದವಾಗಿ ಮಾಡ್ಕೊಳ್ಳಿ. ಇದನ್ನು ನಾನೊಂದು ಬಾಳೆ ಎಲೆಯಲ್ಲಿ ಸುತ್ತಿಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು
ಅದನ್ನು ಕೈಯಲ್ಲಿ ಮುಟ್ಕೊಳ್ತಾ ಉಂಡೆ ಮಾಡಿಕೊಂಡು ಬತ್ತಲು ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ಶೇಪ್ ಬರುತ್ತೆ, ಹಾಗೂ ಕೈಗೂ ಸಹ ಅಂಟೋದಿಲ್ಲ. ಈ ಉಂಡೆಗಳನ್ನು ಚಪ್ಪಟೆ ಆಕಾರ ಮಾಡ್ಕೊಂಡ್ಬಿಟ್ಟು ಒಳಗಡೆಯಿಂದ ಪ್ರೆಸ್ ಮಾಡ್ತಾ ಹೊರಗಡೆಯಿಂದ ಬಟ್ಲು ಥರ ಮಾಡುವಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಬಟ್ಲು ಒಡಿತಾ ಇದ್ದರೆ ಆ ಹಿಟ್ಟನ್ನು ಒಂದರ ಮೇಲೊಂದತ್ತೆ ಇಟ್ಬಿಟ್ಟು ಸ್ವಲ್ಪ ನೀರು ಎಣ್ಣೆನ ಮುಟ್ಕೊಂಡು ಅದನ್ನು ಅಂಟಿಸ್ಬಿಟ್ರೆ ಆ ಭಾಗ ಜಾಯಿಂಟ್ ಆಗುತ್ತೆ. ಈ ಅಕ್ಕಿ ಹಿಟ್ಟಿನ ಬಟ್ಲಿಗೆ ಉದ್ದಿನ ಹಿಟ್ಟಿನ ಮಿಶ್ರಣವನ್ನು ತುಂಬಿಟ್ಟು ಸ್ವಲ್ಪ ಮಧ್ಯದಲ್ಲಿ ಓಪನ್ ಬಿಡಬೇಕು, ಆಚೆ ಈಚೆ ಮಾತ್ರ ಅದನ್ನು ಜಾಯಿಂಟ್ ಮಾಡಬೇಕು. ಯಾಕೆಂದರೆ ಉದ್ದಿನ ಹಿಟ್ಟು ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕಾದ್ರೆ ಸ್ವಲ್ಪ ಗಾಳಿ ಅವಶ್ಯಕತೆ ಇದೆ. ಕಂಪ್ಲೀಟ್ ಅದನ್ನು ಮುಚ್ಚಿದರೆ ಅಷ್ಟು ಕರೆಕ್ಟಾಗಿ ಬೇಯೋದಿಲ್ಲ. ಈ ರೀತಿ ಮುಚ್ಚಿಬಿಟ್ಟು ಒಂದು ತಟ್ಟೆ ಮೇಲೆ ಬಾಳೆ ಎಲೆಯನ್ನು ಇಟ್ಬಿಟ್ಟು ಅದರ ಮೇಲೆ ಈ ಕಾಯಿ ಕಡಬನ್ನು ಇಡ್ತಾ ಇದ್ದೇನೆ. ಹೀಗೆ ನಾನು ತೋರಿಸ್ತಿರುವಂತಹ ವಿಧಾನದಲ್ಲೇ ಅಕ್ಕಿ ಹಿಟ್ಟಿನ ಬಟ್ಲನ್ನು ಮಾಡಿಕೊಂಡು ಮಸಾಲ ಹೂರ್ಣವನ್ನು ಮಾಡಿಕೊಂಡು ತುಂಬೋದ್ರಿಂದ ಖಂಡಿತವಾಗ್ಲೂ ಒಡೆಯೋದಿಲ್ಲ, ಹಾಗೂ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಗೂ 2 ಕಪ್ನಷ್ಟು ಅಕ್ಕಿ ತಗೊಂಡ್ರೆ 5-6 ಜನಕ್ಕೆ ಖಾರ ಕಡುಬು ಮಾಡ್ಕೊಳ್ಬೋದು. ಹೀಗೆ ಗದ್ದೆ ಸೌತೆಕಾಯಿ ಸಾಸಿವೆ ಅಥವಾ ಮೊಸರು ಬಜ್ಜಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇದನ್ನು ಚಟ್ನಿ ಜೊತೆಗೂ ಸಹ ಸೇವಿಸ್ಬೋದು. ಒಂದು ಇಡ್ಲಿ ಪಾತ್ರೆಗೆ ಮೊದಲೇ ಒಂದು 3-4 ಲೋಟ ನೀರು ಹಾಕಿಬಿಟ್ಟು ಕುದಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಕಾಯಿ ಕಡುಬಿನ ತಟ್ಟೆಯನ್ನು ಇಡ್ತಾ ಇದ್ದೇನೆ. ಇದನ್ನು ಒಂದು 1/2 ಗಂಟೆಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಈ ಖಾರ ಕಾಯಿ ಕಡುಬಿಗೆ ಕಾಂಬಿನೇಷನ್ ಆಗಿ ಗದ್ದೆ ಸೌತೆಕಾಯಿ ಸಾಸಿವೆನ ಮಾಡೋದನ್ನು ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೇನೆ. ಈ ಕಾಯಿ ಕಡುಬಿಗೆ ಮಂಗಳೂರು ಸೌತೆ ರಾಯ್ತಾನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಜಾಸ್ತಿ ಆಗುತ್ತೆ. ಖಾರ ಕಾಯಿ ಕಡುಬಿನ ಜೊತೆ ಸಿಹಿ ಕಾಯಿ ಕಡುಬನ್ನು ಮಾಡಿಬಿಟ್ಟು ಗಣಪತಿಗೆ ನೈವೇದ್ಯ ಮಾಡೋದ್ರಿಂದ ನೈವೇದ್ಯಕ್ಕೂ ಸಹ ಇದು ತುಂಬಾ ಸೂಕ್ತ ಅಂತ ಹೇಳಿ ಅನಿಸುತ್ತೆ. ಈ ಸಿಹಿ ಕಾಯಿ ಕಡುಬಿಗೆ 2 ಕಪ್ನಷ್ಟು ಕಾಯಿ ತುರಿನ ತಗೊಂಡಿದ್ದೇನೆ. ಕೊಬ್ಬರಿ ತುರಿ ಬೇಕಾದರೂ ತಗೊಳ್ಬೋದು. 1 ಕಪ್ನಷ್ಟು ಪುಡಿ ಮಾಡಿದ ಬೆಲ್ಲನೂ ಸಹ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬಿಳಿ ಹೊಗೆ ಬರುವವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಅಕ್ಕಿ ಫ್ರೈ ಮಾಡಿದರೆ ಪಾಕ ಆಗಿಬಿಡುತ್ತೆ. ಇದಕ್ಕೆ ಕೊನೆಯಲ್ಲಿ 1/2 ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಸ್ಟೌವನ್ನು ಆಫ್ ಮಾಡಿದ್ರಾಯಿತು. ಇದಕ್ಕೂ ಸಹ ಖಾರ ಕಾಯಿ ಕಡುಬಿನ ಅಕ್ಕಿ ಹಿಟ್ಟಿನ ಬಟ್ಟಲಿನ ವಿಧಾನದಂತೆ ಅದೇ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ನೀರಿನ ಮಿಶ್ರಣವನ್ನು ಮುಟ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಬಟ್ಟಲಾಕಾರದಲ್ಲಿ ಮಾಡಿಬಿಟ್ಟು ಈ ಕಾಯಿ ಸಿಹಿ ಹೂರ್ಣವನ್ನು ಅಂದರೆ ಕಾಯಿ ಬೆಲ್ಲದ ಹೂರ್ಣವನ್ನು ಇದರೊಳಗೆ ತುಂಬಿ ಕಂಪ್ಲೀಟಾಗಿ ಮಡಚಬೇಕು. ಈ ಕಾಯಿ ಹೂರ್ಣ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಉದ್ದಿನ ಹಿಟ್ಟಿನ ಕಾಯಿ ಕಡುಬು ಮಡಚಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಓಪನ್ ಬಿಟ್ಟಿರ್ತೀವಲ್ಲ, ಆ ರೀತಿ ಬಿಡೋದು ಬೇಡ. ಹಾಗೂ ಸ್ವಲ್ಪ ನೀರು ಎಣ್ಣೆಯನ್ನು ಮುಟ್ಬಿಟ್ಟು ಅದನ್ನು ಕ್ಲೀನಾಗಿ ಅಂಟಿಸ್ಬಿಡಿ. ನೀಟಾಗಿ ಮಾಡಿಕೊಂಡ್ರೆ ಕಾಯಿ ಹೂರ್ಣದ ರಸ ಹೊರಗಡೆ ಬರೋದಿಲ್ಲ. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಇದೇ ರೀತಿ ಸಿಹಿ ಕಾಯಿ ಕಡುಬನ್ನು ಮಾಡ್ಕೊಂಡ್ಬಿಟ್ಟು ಒಂದು ಇಡ್ಲಿ ಪಾತ್ರೆಯಲ್ಲಿ ಒಂದಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಒಂದು ಪ್ಲೇಟ್ ಮುಚ್ಚಿ ಈ ಸಿಹಿ ಕಡುಬಿನ ತಟ್ಟೆಯನ್ನು ಇಟ್ಬಿಟ್ಟು 1.5 ಗಂಟೆಗಳ ಕಾಲ ಬೇಯಿಸ್ಕೊಡಿ. ನೋಡಿ ಇದೀಗ ಆಗಿದೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಸಹ ಕಡುಬು ಒಡೆದಿಲ್ಲ, ಹಾಗೆ ಚೆನ್ನಾಗಿ ಬೆಂದಿದೆ. ಇದು ಬಿಸಿ ಇರ್ತಾನೆ, ತುಪ್ಪದೊಂದಿಗೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ನಿಮ್ಮ ಮನೆ ಗಣಪತಿ ಹಬ್ಬದಲ್ಲಿ ಈ ರೀತಿ ಭಕ್ಷ್ಯ ಭೋಜನಗಳನ್ನು ಮಾಡಿಬಿಟ್ಟು ಗಣಪತಿಗೆ ನೈವೇದ್ಯ ಮಾಡಿ ಇದರಿಂದ ಸಾಂಪ್ರದಾಯಿಕ ಅಡುಗೆ ಮಾಡಿದ್ದೀವಿ ಎನ್ನುವಂತಹ ಖುಷಿಯೂ ಸಿಗುತ್ತೆ, ನೈವೇದ್ಯಕ್ಕೂ ಶ್ರೇಷ್ಠವಾಗಿದೆ ಎನ್ನುವಂತಹ ಆತ್ಮತೃಪ್ತಿ ಇರುತ್ತೆ. ನೀವು ಸಹ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ಲೋಕ ಕುಕಿಂಗ್ ಚಾನಲ್ನ ರೆಸಿಪಿಗಳು ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.